हेलो हाय फ्रेंड्स, ನನ್ನ ಹೆಸರು ಕಾರ್ತಿಕ್ ಅಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ YouTube ಚಾನೆಲ್. ಸೋ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನು ತಿಳಿಸ್ಕೊಡ್ತೀನಿ. ಸೋ ಹೌದು, ಏನು ಅಂತ ಕೇಳ್ತೀರಾ ಅಂದ್ರೆ, ಸೋ ಹೌದು, ಕ್ಯಾಮ್ರಾಗೆ ಸಂಬಂಧಪಟ್ಟಂತಹ ಒಂದು ಹಿಡನ್ ಟ್ರಿಕ್ನ ಬಗ್ಗೆ ಆದರೆ ಮಾಹಿತಿ ಅನ್ನೋದು ತಿಳಿಸ್ಕೊಡ್ತೀನಿ. ಸೋ ಈ ಒಂದು ಟ್ರಿಕ್ ಅನ್ನೋದು ಪ್ರತಿಯೊಬ್ಬರಿಗೂ ಸಹ ಖಂಡಿತ ಯೂಸ್ಫುಲ್ ಆಗಿರುತ್ತೆ. ಸೋ ಒಂದು ಟ್ರಿಕ್ ಏನು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ವಿಡಿಯೋ ನೋಡೋ ಎಲ್ಲರೂ ಸಹ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಸನ್ನು ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದಿರ ನೋಡ್ಬೋದು. ಹಾಗೆ ಎಲ್ಲರೂ ಸಹ ಈ ಥರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು, ಸೊ ಎಲ್ಲರೂ ಸಹ ಈ ಥರ ಸೂಪರ್ ಟ್ರಿಕ್ಸ್ ಅಂತ ಒಂದು ಚಿಕ್ಕ ಕಾಮೆಂಟ್ ಮಾಡಿ, ಈ ಥರ ಸೆಂಡ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಗೈಸ್, ಇದಕ್ಕಾಗಿ ನೀವು ಆದರೆ ಒಂದು ಚಿಕ್ಕ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಈಗ ಏನು ವಿಡಿಯೋ ನೋಡ್ತಿದ್ರೋ ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಈ ಒಂದು ಜಾಗದಲ್ಲಿ ಗಮನಿಸಬಹುದು, ಫಸ್ಟ್ ಅಲ್ಲೇ ಒಂದು ವೆಬ್ಸೈಟ್ ಆದ್ರೆ ಬರ್ತಿರುವಂತದ್ದು. ಸೊ ಟೆಕಿ ಕಾರ್ತಿ ಅಂತ ಹೇಳಿ ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಗೈಸ್, ಒಂದು ಬಾರಿ ಓಪನ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ನಂತರ ಈ ಒಂದು ಜಾಗದಲ್ಲಿ ಗಮನಿಸಬಹುದು, ಈ ಒಂದು ಪೋಸ್ಟ್ ಅನ್ನೋದು ಫಸ್ಟ್ ಅಲ್ಲೇ ಇರುವಂತದ್ದು. ಇನ್ ಕೇಸ್ ಈ ಪೋಸ್ಟ್ ನಿಮಗೆ ಫಸ್ಟ್ ಅಲ್ಲಿ ಕಾಣಿಸಲ್ಲ ಅಂತ ಹೇಳಿದ್ರೆ, ಹಾಗೆ ಕೆಳಗಡೆಗೆ ಸ್ಕ್ರೋಲ್ ಮಾಡಿ ನೋಡಿ, ಅಲ್ಲಿ ಸಹ ಕಾಣಿಸಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲ್ ಅನ್ನ ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿ 100% ಈ ಒಂದು ಪೋಸ್ಟ್ ನಿಮಗೆ ಕಾಣಿಸುತ್ತೆ. ನಂತರ ನೀವು ಆದರೆ ಒಂದು ಪೋಸ್ಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಓಪನ್ ಮಾಡಿ ಹಾಗೆ ಕೆಳಗಡೆಗೆ ಸ್ಕ್ರಾಲ್ ಮಾಡ್ಕೊಂಡು ಬನ್ನಿ. ಸೊ ಈ ತರ ಸ್ಕ್ರಾಲ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಗೈಸ್, ಒಂದು ಬಾರಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದಾಗ ನಮಗೆ ಇದೇ ರೀತಿ ಆಗಿದ್ರೆ ಬರುವಂತದ್ದು. ಸೊ ಈ ಒಂದು ಕ್ಯಾಮ್ರಾ ಅಪ್ಲಿಕೇಶನ್ ಅಲ್ಲಿ ಏನ್ ಸ್ಪೆಷಾಲಿಟಿ ಇದೆ ಅಂತ ಕೇಳ್ತೀರಾ ಅಂದ್ರೆ, ಸೊ ಓಪನ್ ಮಾಡಿದಾಗ ಇಲ್ಲಿ ಕ್ಯಾಮ್ರಾ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅಲೋ ಆದ್ರೆ ಮಾಡಿ. ಸೊ ಗೈಸ್, ಈ ರೀತಿಯಾಗಿ ಬ್ಯಾಕ್ ಕ್ಯಾಮ್ರಾ ಅನ್ನೋದು ಓಪನ್ ಆಗುತ್ತೆ. ಸೊ ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಏನಾದರೂ ಈ ರೀತಿ ಇಂಪಾರ್ಟೆಂಟ್ ಇಂಗ್ಲಿಷ್ ಅಲ್ಲಿ ಅಥವಾ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಸೊ ಅದನ್ನ ಒಂದು ಫೋಟೋ ಆದ್ರೆ ತಗೊಳ್ಳಿ ಗೈಸ್. ಸೊ ಒಂದು ಬಾರಿ ಫೋಟೋ ತಗೊಳ್ಳಿ, ನಂತರ ಇಲ್ಲಿ ಟಿಕ್ ಮಾರ್ಕ್ ಆದ್ರೆ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಟಿಕ್ ಮಾರ್ಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಕ್ರಾಪ್ ಆಪ್ಷನ್ ಬರುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಬ್ಜೆಕ್ಟ್ ಯಾವ ರೀತಿಯಾಗಿದೆಯೋ ಸೊ ಅಲ್ಲಿವರೆಗೂ ಸಹ ಸೆಲೆಕ್ಟ್ ಆದ್ರೆ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಅದೇ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಈ ರೀತಿಯಾದಂತಹ ಕಾಫ್ ಸಿರಪ್ಸ್ ಆಗಿರ್ಲಿ, ಅದೇ ರೀತಿಯಾಗಿ ಮ್ಯಾಗ್ಝಿನ್ಸ್, ಅದೇ ರೀತಿ ನ್ಯೂಸ್ ಪೇಪರ್ಸ್ ಏನಾದರೂ ಇಂಗ್ಲಿಷ್ ಅಲ್ಲಿದೆ ಅಂತ ಹೇಳಿದ್ರೆ ಸ್ವಂತದನ್ನ ಈ ತರ ಫೋಟೋ ಇಟ್ಕೊಂಡು ಕ್ರಾಪ್ ಮಾಡಿ, ಸೊ ಒಂದು ಬಾರಿ ಕ್ರಾಪ್ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಕ್ರಾಪ್ ಮಾಡಿದಿರ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಟೆಕ್ಸ್ಟ್ ಅಲ್ಲಿ ಆದ್ರೆ ಬರುತ್ತೆ. ಸೊ ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಇಂಗ್ಲಿಷ್ ಅಂತ ಇರುತ್ತೆ. ಸೊ ಈ ಒಂದು ಜಾಗದಲ್ಲಿ ನಮ್ಮ ಕನ್ನಡನ ಆದ್ರೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ಒಂದು ಜಾಗದಲ್ಲಿ ಕನ್ನಡ ಆದ್ರೆ ಇರುವಂತದ್ದು. ಸೊ ಕನ್ನಡನ ಸೆಲೆಕ್ಟ್ ಮಾಡಿ ಟ್ರಾನ್ಸ್ಲೇಟ್ ಮೇಲೆ ಒಂದು ಬಾರಿ ಕ್ಲಿಕ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಸೊ ಈ ಒಂದು ಜಾಗದಲ್ಲಿ ಇಂಗ್ಲಿಷ್ ಅಲ್ಲಿ ಏನಿತ್ತು ಸೊ ಇಲ್ಲಿ ಗಮನಿಸಬಹುದು, ಈ ಒಂದು ಜಾಗದಲ್ಲಿ ಇಂಗ್ಲಿಷ್ ಅಲ್ಲಿ ಏನಿತ್ತು ಅದೆಲ್ಲವನ್ನು ಸಹ ಈ ಒಂದು ಜಾಗದಲ್ಲಿ ನಾವು ಆದ್ರೆ ಕನ್ನಡದಲ್ಲಾದ್ರೆ ನೋಡ್ಕೊಬಹುದು. ಸೊ ಈ ರೀತಿಯಾಗಿ ನಾನಾದ್ರೆ ಈಗ ಒಂದು ಚಿಕ್ಕ ಕಾಫ್ ಸಿರಪ್ ಅನ್ನ ಮಾತ್ರ ನಿಮ್ಗೆ ತೋರಿಸ್ತೇನೆ. ಇದೇ ಅಂತಾನೆ ಎಲ್ಲ ನೀವು ದೊಡ್ಡ ದೊಡ್ಡ ಮ್ಯಾಗ್ಝಿನ್ಸ್ ಅನ್ನ ಆಗಿರ್ಲಿ, ಅದೇ ರೀತಿಯಾಗಿ ನ್ಯೂಸ್ ಪೇಪರ್ಸ್ ಅನ್ನ ಆಗಿರ್ಲಿ ಅಥವಾ ಬೇರೆ ಎಲ್ಲಾದ್ರೂ ಹೊರಗಡೆ ಹೋಗಿದಿರ ಅಂತ ಹೇಳಿದ್ರೆ ಒಂದು ಲ್ಯಾಂಗ್ವೇಜ್ ಅಲ್ಲಿರುವಂತಹ ಫೋಟೋನ ಇಟ್ಕೊಂಡು ಫೋಟೋ ಇಟ್ಕೊಂಡ್ರು ಸಹ ಈ ರೀತಿಯಾಗಿ ನೀವು ಟೆಕ್ಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಆಟೋಮೆಟಿಕ್ ಆಗಿ ಟೆಕ್ಸ್ಟ್ ಅಲ್ಲಿ ಆದ್ರೆ ಕನ್ವರ್ಟ್ ಆಗುತ್ತೆ. ನಂತರ ನಮ್ಮ ಲ್ಯಾಂಗ್ವೇಜ್ ಆದ್ರೆ ನಾವು ಟ್ರಾನ್ಸ್ಲೇಟ್ ಅನ್ನೋದು ಮಾಡ್ಕೊಬಹುದು. ಸೊ ಪ್ರತಿಯೊಬ್ಬರಿಗೂ ಸಹ ಈ ಒಂದು ಅಪ್ಲಿಕೇಶನ್ ಅನ್ನೋದು ಖಂಡಿತ ಯೂಸ್ಫುಲ್ ಆಗಿರುತ್ತೆ. ಸೊ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತ ಈ ಕೂಡಲೇ ಟ್ರೈ ಮಾಡಿ ನೋಡಿ. ಸೊ ಗೈಸ್, ಇದೊಂದು ಚಿಕ್ಕ ವಿಡಿಯೋ ಆಗಿರ್ಬೋದು, ಬಟ್ ಖಂಡಿತ ತುಂಬಾ ಜನರಿಗಾದ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡಿರುವಂತದ್ದು. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳಿತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬರಾದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ನಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.